नमस्कार स्नेहितरे, इवत्तिन वीडियो नल्ली नावु नोडो चित्र वेकेंची। ई चित्रवु 2007 रल्ली तेरेगोंडिदे। इदु अमेरिकन हॉरर थ्रिलर चित्र। ई चित्रवन्न निम्रोड आंड्रल निर्देशिसिद्दारे। ई चित्रद हीरो मत्ते हीरोइन शॉर्टकट रूट न तगोंडु ओंदु जागदल्ली सिक्काकोळ्तारे, अल्लिंद तप्पिसिकोंडु बर्तारा इल्वा अन्नोदे ई चित्रद ओंदु सालिन विश्लेषणे। बन्नी ಚಿತ್ರದೊಳಗಡೆ ಹೋಗೋಣ। ಈ ಚಿತ್ರದ ಮೊದಲನೇ ದೃಶ್ಯದಲ್ಲಿ ಹೀರೋ ಡೇವಿಡ್ ಮತ್ತೆ ಹೀರೋಯಿನ್ ಏಮಿ ಫಾಕ್ಸ್ ಇವರಿಬ್ಬರು ಕಾರ್ನಲ್ಲಿ ಹೋಗ್ತಿರ್ತಾರೆ। ಇವರ ಮಧ್ಯೆ ನಡೆಯುವಂತ ಸಂಭಾಷಣೆಯನ್ನ ನೋಡ್ತಿದ್ರೆ ಇವರಿಬ್ಬರು ಜಗಳ ಆಡತಾನೆ ಇರ್ತಾರೆ। ಇವರು ಏಮಿ ಫಾಕ್ಸ್ ನ ತಂದೆ ಮತ್ತೆ ತಾಯಿಯವರ 60ನೇ ವರ್ಷದ ಮದುವೆಯ ಸಮಾರಂಭಕ್ಕೆ ಹೋಗ್ತಿರ್ತಾರೆ। ಆದ್ರೆ ಇವರ ತಂದೆ ಮತ್ತೆ ತಾಯಿಗೆ ಗೊತ್ತಿಲ್ಲ, ಇವರು ಡೈವರ್ಸ್ ಗೆ ಅಪ್ಲೈ ಮಾಡಿದರೆ ಇನ್ನು ಸ್ವಲ್ಪ ದಿನಗಳಲ್ಲೇ ದೂರ ಆಗ್ತಾರೆ ಅಂತ। ಇವರು ನ್ಯಾಷನಲ್ ಹೈವೇ ನಲ್ಲಿ ಗಾಡಿಯನ್ನ ಓಡಿಸಿಕೊಂಡು ಹೋಗಬಹುದಿತ್ತು, ಆದ್ರೆ ಬೇಗ ಹೋಗಬೇಕು ಅಂತ ಹೇಳಿ ಅಲ್ಲಿ ಬೆಟ್ಟ ಗುಡ್ಡಗಳು ಇರುವಂತ ಜಾಗದಲ್ಲಿ ಶಾರ್ಟ್ಕಟ್ ನ ತಗೊಳ್ತಾರೆ। ಆದ್ರೂ ಅವರು ಮ್ಯಾಪ್ ನ ನೋಡಿಕೊಂಡೇ ಓಡಿಸ್ತಿರ್ತಾರೆ। ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನ್ಯಾಷನಲ್ ಹೈವೇ ರೀಚ್ ಆಗುವಂತ ಜಾಗ ಬರುತ್ತೆ। ಹೀಗೆ ಓಡಿಸ್ಕೊಂಡು ಹೋಗಬೇಕಾದ್ರೆ ಅವರ ಗಾಡಿ ಎಕ್ಸ್ಪೆಕ್ಟ್ ಮಾಡದೇ ಇರೋ ಹಾಗೆ ಬ್ರೇಕ್ ಡೌನ್ ಆಗುತ್ತೆ। ಯಾರಿಗಾದ್ರೂ ಕಾಲ್ ಮಾಡಿ ಸಹಾಯ ಕೇಳೋಣ ಅಂತ ಅನ್ಕೊಂಡ್ರೆ ಅಲ್ಲಿ ನೆಟ್ವರ್ಕ್ ಏ ಸಿಗೋಲ್ಲ। ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಅಲ್ಲೇ ಹತ್ರದಲ್ಲಿ ಇರುವಂತ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಯಾರ ಹತ್ರ ಆದ್ರೂ ಸಹಾಯವನ್ನ ಕೇಳೋಣ ಅಂತ ಹೇಳಿ ಹೋಗ್ತಾ ಇರ್ತಾರೆ। ಕೊನೆಗೆ ಹೇಗೋ ಆ ಪೆಟ್ರೋಲ್ ಬಂಕ್ಗೆ ರೀಚ್ ಆಗ್ತಾರೆ। ಇಲ್ಲಿ ಯಾರು ಇಲ್ಲದೆ ಇರೋ ತರ ಕಾಣ್ತಿದೆ। ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಬ್ಬ ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ। ನೋಡೋಕೆ ಅವನು ಮೆಕ್ಯಾನಿಕ್ ತರ ಕಾಣ್ತಾನೆ। ಅವನು ಈ ಕಾರ್ನ ಸರಿ ಮಾಡ್ತಾನೆ। ಎಮರ್ಜೆನ್ಸಿಗೆ ಸಹಾಯ ಮಾಡ್ದ ಅಂತ ಹೇಳಿ ಡೇವಿಡ್ ಇವನಿಗೆ ಟಿಪ್ಸ್ ಕೊಡೋಕೆ ನೋಡ್ತಾನೆ। ಮೊದಲಿಗೆ ಅವನು ತಗೊಳ್ಳಲ್ಲ, ಆಮೇಲೆ $10 ನ ಕೊಡ್ತಾನೆ। ಇಲ್ಲಿಂದ ನ್ಯಾಷನಲ್ ಹೈವೇಗೆ ಹೇಗೆ ಹೋಗೋದು ಅಂತ ಹೇಳಿ ರೂಟ್ ನ ಕೇಳ್ತಾರೆ। ಇವನು ಕೂಡ ಹೇಳ್ತಾನೆ ಅದೇ ರೂಟ್ ನಲ್ಲೇ ಇವರು ಹೋಗ್ತಾರೆ, ಆದ್ರೆ ಸ್ವಲ್ಪ ದೂರದಲ್ಲೇ ಈ ಕಾರ್ ಮತ್ತೆ ರಿಪೇರಿ ಆಗತ್ತೆ। ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಕಾರ್ ಸ್ಟಾರ್ಟೇ ಆಗೋಲ್ಲ। ಸರಿ, ನಡ್ಕೊಂಡೇ ಆ ಗ್ಯಾಸ್ ಸ್ಟೇಷನ್ ಹತ್ರ ಹೋಗ್ತಾರೆ। ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಬೀಗವನ್ನ ಹಾಕಿರ್ತಾರೆ। ಈ ರಾತ್ರಿ ಎಲ್ಲಿ ಉಳ್ಕೊಳ್ಳೋದು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಹತ್ರದಲ್ಲೇ ಒಂದು ಹೋಟೆಲ್ ಕಾಣತ್ತೆ। ಅಲ್ಲಿ ಹೋಗಿ ನೋಡಿದ್ರೆ ಆ ರಿಸೆಪ್ಷನ್ ಅಲ್ಲಿ ಯಾರೂ ಇರೋಲ್ಲ, ಆದ್ರೆ ಯಾವುದೋ ಒಂದು ಶಬ್ದ ಮಾತ್ರ ಕೇಳ್ತಿರತ್ತೆ। ಈ ಶಬ್ದವನ್ನ ಕೇಳ್ತಿದ್ರೆ ಇದು ಟಿವಿಯಲ್ಲಿ ಬರುವಂತಹ ಶಬ್ದ ಅಂತ ಅನ್ನಿಸ್ತಿಲ್ಲ, ಇದು ನಿಜವಾದ ಶಬ್ದ ಅಂತ ಹೇಳಿ ಏಮಿ ಹೇಳ್ತಾಳೆ। ಇಲ್ಲಿ ನಾವು ಇರೋದು ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ ಹೇಳಿ ಏಮಿ ಹೇಳ್ತಾಳೆ। ಆದ್ರೂ ಡೇವಿಡ್ ಇವತ್ತಿನ ರಾತ್ರಿ ಮಾತ್ರ ನಾವು ಇಲ್ಲಿ ಉಳ್ಕೊಳ್ಳೋಣ ಅಂತ ಹೇಳ್ತಾನೆ। ಕೊನೆಗೆ ಇಲ್ಲಿ ಯಾರಾದ್ರೂ ಇದ್ದೀರಾ ಅಂತ ಹೇಳಿ ಕಿರಿಸ್ತಾರೆ। ಒಳಗಡೆಯಿಂದ ಈ ಹೋಟೆಲ್ ನ ಮ್ಯಾನೇಜರ್ ಬರ್ತಾನೆ, ಇವನೇ ಇಲ್ಲಿ ಎಲ್ಲಾ ಕೆಲಸವನ್ನ ಒಬ್ಬನೇ ನಿರ್ವಹಣೆ ಮಾಡ್ತಿರ್ತಾನೆ। ಇದು ಯಾವ ಶಬ್ದ ಅಂತ ಕೇಳಿದ್ರೆ ಟಿವಿ ಓಡ್ತಿದೆ, ಯಾರು ಇಲ್ವಲ್ಲ, ನನಗೂ ಕೂಡ ಬೋರ್ ಹೊಡಿತಿದೆ, ಅದರಿಂದಾಗಿ ಟಿವಿನ ನೋಡ್ತಿದ್ದೆ ಅಂತ ಹೇಳ್ತಾನೆ. ಇಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಸಿಗ್ತಾರಾ ಅಂತ ಕೇಳ್ತಾನೆ. ಅದಕ್ಕೆ ಆ ಮ್ಯಾನೇಜರ್ ಇಲ್ಲಿ ಯಾರು ಆ ತರ ಸಿಗೋಲ್ಲ, ಈ ರಾತ್ರಿ ಬೇಕಾದ್ರೆ ನೀವು ಇಲ್ಲೇ ಸ್ಟೇ ಮಾಡ್ಬೋದು, ಒಂದು ರಾತ್ರಿಗೆ ಬರೀ $5 ಮಾತ್ರನೇ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಇವರು ಒಂದು ಕಾರ್ನರ್ ರೂಮ್ ನ ಬುಕ್ ಮಾಡ್ಕೊಳ್ತಾರೆ. ಈ ಪಾರ್ಕಿಂಗ್ ಲಾಟ್ ನಲ್ಲಿ ಯಾವ ಗಾಡಿ ಕೂಡ ಕಾಣೋಲ್ಲ. ಈಗ್ಲೂ ಇವರಿಗೆ ಒಂದು ಸಂದೇಹ ಇದ್ದೇ ಇರತ್ತೆ. ಇವರು ತುಂಬಾ ದೂರದಿಂದ ನಡ್ಕೊಂಡೇ ಬಂದಿರ್ತಾರೆ ಅಲ್ವಾ, ಅದರಿಂದಾಗಿ ಆಯಾಸ ಆಗಿರತ್ತೆ. ಸರಿ, ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ ರೂಮ್ ಒಳಗಡೆ ಹೋದ್ರೆ ಪಕ್ಕದ ರೂಮ್ಗೆ ಯಾರೋ ಜೋರಾಗಿ ಬಾಗಿಲನ್ನ ಬಡಿಯೋ ತರ ಶಬ್ದ ಕೇಳತ್ತೆ. ಇಲ್ಲಿರುವಂತಹ ಬಾಗಿಲುಗಳು ಪಕ್ಕದ ರೂಮ್ಗೂ ಮತ್ತೆ ಈ ರೂಮ್ಗೂ ಇರುವಂತಹ ಒಂದೇ ಬಾಗಿಲಾಗಿರತ್ತೆ. ಈಗ ಇಲ್ಲಿರುವಂತಹ ಬಾಗಿಲುಗಳು ಲಾಕ್ ಆಗಿರತ್ತೆ. ಪಕ್ಕದ ಡೋರ್ ಹತ್ರ ಯಾರೋ ತುಂಬಾ ಜೋರಾಗಿ ಶಬ್ದ ಮಾಡ್ತಿರೋದ್ರಿಂದ ಯಾರು ಈ ತರ ಬಾಗಿಲನ್ನ ಬಡಿತಿರೋದು ಅಂತ ಹೇಳಿ ಜೋರಾಗಿ ಕಿರಿಸ್ತಾನೆ. ಆದ್ರೆ ಅಲ್ಲಿ ಯಾರೂ ಇರೋಲ್ಲ. ತುಂಬಾನೇ ಕೋಪಗೊಂಡ ಡೇವಿಡ್ ರಿಸೆಪ್ಷನ್ ಹತ್ರ ಹೋಗಿ ಆ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡ್ತಾನೆ.
ಅದಕ್ಕೆ ಮ್ಯಾನೇಜರ್, ಈ ಹೋಟೆಲ್ನಲ್ಲಿ ಯಾರೂ ಸ್ಟೇ ಆಗಿಲ್ಲ, ಈಗ ನೀವು ಮಾತ್ರನೇ ಉಳ್ಕೊಂಡಿರೋದು, ಹೊರಗಡೆಯಿಂದ ಯಾರಾದರೂ ಡ್ರಿಂಕ್ಸ್ ಪಾರ್ಟಿನ ಮಾಡಿ ಈ ಥರ ಮಾಡ್ತಿರ್ಬೋದು ಅಂತ ಹೇಳ್ತಾನೆ. ಸರಿ, ನೀವು ಒಳಗಡೆ ಹೋಗಿ, ಯಾರಾದರೂ ಇದಾರಾ ಅಂತ ಹೇಳಿ ನಾನು ನೋಡ್ತೀನಿ ಅಂತ ಆ ಮ್ಯಾನೇಜರ್ ಹೇಳ್ತಾನೆ. ಅಲ್ಲಿ ಎರಡು ಗನ್ ಇರೋದನ್ನ ತೋರಿಸ್ತಾರೆ. ಅದನ್ನು ತಗೊಂಡು ಮ್ಯಾನೇಜರ್ ಹೊರಗಡೆ ಹೋಗಿ ಚೆಕ್ ಮಾಡ್ತಾರೆ. ನನಗೆ ಟಯರ್ಡ್ ಆಗ್ತಿದೆ, ಆದರೆ ಈ ಶಬ್ದದಿಂದ ನಿದ್ದೆ ಕೂಡ ಬರ್ತಿಲ್ಲ ಅಂತ ಹೇಳಿ ಡೇವಿಡ್ ಹೇಳ್ತಾನೆ. ಸರಿ, ಟಿವಿಯನ್ನಾದರೂ ನೋಡೋಣ ಅಂತ ಹೇಳಿ ಟಿವಿಯನ್ನು ಆನ್ ಮಾಡ್ತಾರೆ. ಅಲ್ಲಿರುವಂತಹ ಕ್ಯಾಸೆಟ್ನ ಹಾಕ್ತಾರೆ. ಅದರಲ್ಲಿ ಬರುವಂತಹ ದೃಶ್ಯಗಳನ್ನು ನೋಡ್ತಿದ್ರೆ ಇದು ಚಿತ್ರಗಳಲ್ಲಿ ಬರುವಂತಹ ದೃಶ್ಯಗಳಲ್ಲ ಅಂತ ಅನ್ಸತ್ತೆ. ಡೇವಿಡ್ ಇಲ್ಲಿರುವಂತಹ ವಿಡಿಯೋನ ತುಂಬಾನೇ ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡ್ತಾರೆ. ನೋಡಿದ್ರೆ ಈ ವಿಡಿಯೋನ ಈ ರೂಮ್ನಲ್ಲೇ ತೆಗೆದಿರ್ತಾರೆ. ಸುತ್ತಲೂ ಕ್ಯಾಮ್ರಾಗಳನ್ನ ಇಟ್ಟು ಇಲ್ಲಿ ಬರುವಂತಹ ಗೆಸ್ಟ್ಗಳನ್ನ ತುಂಬಾನೇ ಕ್ರೂರವಾಗಿ ಅವರನ್ನ ಕೊಲೆ ಮಾಡುವಂತಹ ದೃಶ್ಯಗಳನ್ನ ವಿಡಿಯೋ ತೆಗೆದಿರ್ತಾರೆ. ಆ ವಿಡಿಯೋನಲ್ಲಿ ತೋರಿಸ್ತಿರೋ ಹಾಗೆ ಎಲ್ಲಾ ಆಂಗಲ್ನಲ್ಲೂ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ತುಂಬಾನೇ ಕ್ಯಾಮ್ರಾಸ್ಗಳನ್ನ ಇಟ್ಟಿರ್ತಾರೆ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಲ್ಲಿರುವಂತಹ ಬೇರೆ ಬೇರೆ ಕ್ಯಾಸೆಟ್ಗಳನ್ನ ಹಾಕ್ತಾರೆ. ಸೊ ಇಲ್ಲೇ ಈ ವಿಡಿಯೋನ ತೆಗೆದಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಆಗತ್ತೆ. ಯಾಕಂದ್ರೆ ಈ ರೂಮ್ನಲ್ಲಿರುವಂತಹ ಎಲ್ಲಾ ವಸ್ತುಗಳು ಆ ವಿಡಿಯೋನಲ್ಲಿ ಕ್ಯಾಪ್ಚರ್ ಆಗಿರತ್ತೆ. ಆ ವಿಡಿಯೋನಲ್ಲಿ ತೋರಿಸ್ತಿರೋ ಹಾಗೆ ಇಲ್ಲೂ ಕೂಡ ಸಡನ್ ಆಗಿ ಪವರ್ ಆನ್ ಮತ್ತೆ ಆಫ್ ಆಗತ್ತೆ. ಇವರು ಹೆದರ್ಕೊಂಡು ಬೆಚ್ಚಿ ಬೀಳ್ತಾರೆ, ಕೊನೆಗೆ ಆನ್ ಆಗಿ ಉಳ್ಕೊಳ್ಳುತ್ತೆ. ಇಲ್ಲಿಂದ ಪೊಲೀಸ್ಗೆ ಕಾಲ್ ಮಾಡಿ ತಿಳಿಸೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ, ಆದ್ರೆ ಟವರೇ ಸಿಗೋಲ್ಲ. ಆಲ್ರೆಡಿ ಇಲ್ಲಿ ಕ್ಯಾಮ್ರಾ ಇರೋದ್ರಿಂದ ನಾವು ಮಾಡ್ತಿರೋದೆಲ್ಲ ಅವರಿಗೆ ಗೊತ್ತಾಗತ್ತೆ, ನಮ್ಮನ್ನ ಕೂಡ ಕೊಲ್ತಾರೆ. ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಡೇವಿಡ್ ರೆಸ್ಟ್ ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ ಕಿಟಕಿ ಇರೋದನ್ನ ಗಮನಿಸಿ ಹೊರಗಡೆ ಬಂದು ಏಮಿನ ಕರೀತಾರೆ. ಈಗ ಏಮಿ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾರೆ. ಕಾರ್ನಲ್ಲಿ ಕುಳಿತಿರ್ಬೇಕಾದ್ರೆ ಒಂದು ಆಪಲ್ನ ತಿಂತಿರ್ತಾರೆ, ಅದರ ಅರ್ಧ ಭಾಗ ಕಾರ್ನಲ್ಲೇ ಬಿಟ್ಟಿರ್ತಾರೆ, ಅದು ಈಗ ಈ ರೆಸ್ಟ್ ರೂಮ್ನಲ್ಲಿ ಇರತ್ತೆ. ಆ ಆಪಲ್ನ ಯಾರು ಇಲ್ಲಿ ತಗೊಂಡು ಬಂದಿದ್ದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಯಾರೋ ನಮ್ಮನ್ನ ಬೇಕಂತಾನೆ ಆಟ ಆಡ್ಸ್ತಿದ್ದಾರೆ ಅಂತ ಅನ್ಕೊಳ್ತಾರೆ. ಹಾಗೆ ನಿಧಾನಕ್ಕೆ ಬಾಗಿಲನ್ನ ಓಪನ್ ಮಾಡಿಕೊಂಡು ಹೊರಗಡೆ ಬರೋಕೆ ನೋಡ್ತಾರೆ. ಆದ್ರೆ ಸಡನ್ ಆಗಿ ಅಲ್ಲೊಬ್ಬ ಮುಖವಾಡವನ್ನ ಹಾಕೊಂಡು ಬಂದು ನಿಲ್ತಾನೆ. ಅವನ ಹತ್ರ ಇಂದ ತಪ್ಪಿಸ್ಕೊಂಡು ಒಳಗಡೆ ಓಡಿ ಬಂದು ಬಾಗಿಲನ್ನ ಹಾಕ್ತಾರೆ. ಆದ್ರೆ ಇಲ್ಲೊಬ್ಬ ಮುಖವಾಡ ಹಾಕೊಂಡಿರೋನು ಇರ್ತಾನೆ. ಇವರ ಹತ್ರ ಇಂದ ತಪ್ಪಿಸ್ಕೊಳ್ಳೋಕೆ ನಮ್ಮ ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಓಡ್ತಾರೆ. ಹೋಗ್ಬೇಕಾದ್ರೆ ಅವರ ಮೊಬೈಲ್ ಕೆಳಗಡೆ ಬಿದ್ದೋಗತ್ತೆ. ಕೊನೆಗೆ ಹೇಗೋ ಅವರ ರೂಮ್ನ ರೀಚ್ ಆಗಿ ಡೋರ್ನ ಲಾಕ್ ಮಾಡ್ಕೊಳ್ತಾರೆ. ಅಲ್ಲೊಂದು ಟೆಲಿಫೋನ್ ಬೂತ್ ಇರತ್ತೆ. ಡೇವಿಡ್ ಹೇಗೋ ಅಲ್ಲಿಗೆ ಹೋಗ್ತಾರೆ. ಪೊಲೀಸ್ಗೆ ಡಯಲ್ ಮಾಡಿದ್ರೆ ಅದು ಆ ರಿಸೆಪ್ಷನ್ಗೆ ಹೋಗತ್ತೆ. ಓ ಮೈ ಗಾಡ್, ನಾವು ಇಲ್ಲೇ ಸಿಕ್ಕಾಕೊಂಡ್ವಿ ಅಂತ ಹೇಳಿ ಡೇವಿಡ್ ಟೆನ್ಷನ್ ಆಗ್ತಾರೆ. ಇದೇ ಸಮಯದಲ್ಲಿ ಒಬ್ಬ ಮುಖವಾಡವನ್ನ ಹಾಕೊಂಡಿರೋನು ಕಾರ್ನ ತಗೊಂಡು ಇವನನ್ನ ಅಟ್ಟಾಡಿಸ್ಕೊಂಡು ಬರ್ತಾನೆ. ಇವನು ಎದ್ನೋ ಬಿದ್ನೋ ಅಂತ ಹೇಳಿ ರೂಮ್ ಒಳಗಡೆ ಹೋಗ್ತಾನೆ. ಏಮಿ ಡೋರ್ನ ಲಾಕ್ ಮಾಡ್ಬಿಡ್ತಾಳೆ. ಇಲ್ಲಿ ನಡೆಯುವಂತಹ ಎಲ್ಲಾ ವಿಷಯಗಳನ್ನ ಆ ಮ್ಯಾನೇಜರ್ ಕ್ಯಾಮ್ರಾನ ಮೂಲಕ ರಿಸೆಪ್ಷನ್ ಹತ್ರ ನೋಡ್ತಾನೆ ಇರ್ತಾನೆ. ಈ ರೂಮ್ನ ಎಲ್ಲಾ ಬಾಗಿಲು ಕ್ಲೋಸ್ ಆಗಿದ್ರು ಹೇಗೆ ಅವರು ಒಳಗಡೆ ಬಂದ್ರು ಅಂತ ಹೇಳಿ ಮತ್ತೆ ಮತ್ತೆ ಆ ವಿಡಿಯೋನ ನೋಡ್ತಾನೆ ಇರ್ತಾರೆ. ಆಗ ಒಂದು ವಿಷಯವನ್ನ ಗಮನಿಸ್ತಾರೆ. ಅದೇನಂತಂದ್ರೆ ರೆಸ್ಟ್ ರೂಮ್ ಒಳಗಡೆ ಹೋಗಿ ಎಲ್ಲಾ ಕಡೆ ಚೆಕ್ ಮಾಡ್ತಾರೆ. ಆಗ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾರೆ. ಅದೇನಂತಂದ್ರೆ ಆ ರೆಸ್ಟ್ ರೂಮ್ನ ಒಳಗಡೆ ಒಂದು ಸುರಂಗ ಮಾರ್ಗ ಇರತ್ತೆ. ಇದೇ ಸಮಯದಲ್ಲಿ ಹೊರಗಡೆ ಯಾವುದೋ ಒಂದು ಕಾರ್ ಬರೋ ಶಬ್ದ ಕೇಳತ್ತೆ. ಇವರು ಕಿಟಕಿಯ ಮೂಲಕ ನೋಡ್ತಾರೆ. ಹೇಗಾದ್ರೂ ಮಾಡಿ ಅವರಿಗೆ ಅಲರ್ಟ್ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಹೇಗೋ ಅವನು ಇವರನ್ನ ನೋಡ್ತಾನೆ. ಹಾಗೆ ನಡ್ಕೊಂಡು ಬರ್ಬೇಕಾದ್ರೆ ಹಿಂದೆಯಿಂದ ಆ ಮುಖವಾಡವನ್ನ ಹಾಕೊಂಡಿರೋರು ಕತ್ತಿಯನ್ನ ತಗೊಂಡು ಬರ್ತಾರೆ. ಇನ್ನೇನು ಕೊಲೆ ಮಾಡ್ತಾರೆ ಅಂತ ನಾವ್ ಅನ್ಕೊಂಡ್ರೆ ಅಷ್ಟರಲ್ಲಿ ಆ ಮ್ಯಾನೇಜರ್ ಅಲ್ಲಿಗೆ ಬರ್ತಾರೆ. ನೋಡಿದ್ರೆ ಇವರ ಹತ್ರ ಇರುವಂತಹ ಎಲ್ಲಾ ಕ್ಯಾಸೆಟ್ನ ಆ ಕಾರ್ನಲ್ಲಿ ಬಂದವನಿಗೆ ಕೊಡ್ತಾನೆ. ಓ, ಇವನು ಕೂಡ ಇವನ ಕಡೆಯವನ ಅಂತ ಹೇಳಿ ಆಗ ತಿಳ್ಕೊಳ್ತಾರೆ. ಈ ಕ್ಯಾಸೆಟ್ನ ತಗೊಂಡು ಇವರು ದುಡ್ಡಿಗೋಸ್ಕರ ಮಾರಾಟ ಮಾಡ್ತಾರೆ. ಆ ಸುರಂಗ ಮಾರ್ಗದ ಒಳಗಡೆ ಹೋದ್ರೆ ಒಂದು ರೂಟ್ ಸಿಗತ್ತೆ. ಆ ರೂಟ್
ಮ್ಯಾನೇಜರ್ನ ರೂಮ್ ಒಳಗಡೆ ಹೋಗುತ್ತೆ. ಅಲ್ಲಿ ತುಂಬಾನೇ ವಿಡಿಯೋ ರೆಕಾರ್ಡ್ಸ್ ಗಳನ್ನ ನೋಡ್ತಾರೆ. ಇಲ್ಲಿರುವಂತಹ ಟೆಲಿಫೋನ್ ನಲ್ಲಿ ಪೊಲೀಸ್ಗೆ ಕರೆ ಮಾಡ್ತಾರೆ, ನಮಗೆ ಸಹಾಯವನ್ನ ಮಾಡಿ ಅಂತ ಕೇಳ್ಕೊಳ್ತಾರೆ. ಸರಿ, ಅಡ್ರೆಸ್ನ ಹೇಳಿ ಅಂತ ಕೇಳಿದಾಗ ಇವರು ಅಡ್ರೆಸ್ನ ಹೇಳಬೇಕಾದ್ರೆ ಸಡನ್ ಆಗಿ ಮ್ಯಾನೇಜರ್ ಮತ್ತೆ ಆ ಮುಖವಾಡವನ್ನ ಹಾಕೊಂಡಿರೋನು ಅಲ್ಲಿಗೆ ಬರ್ತಾರೆ. ಇವರು ಫೋನ್ನ ಹಾಗೆ ಅಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಆ ಕಡೆ ಫೋನ್ನಲ್ಲಿ ಹಲೋ ಅಂತ ಹೇಳೋದು ಈ ಮ್ಯಾನೇಜರ್ಗೆ ಕೇಳತ್ತೆ. ಇವರು ಪೊಲೀಸ್ಗೆನೆ ಕಾಲ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ. ಅದರಿಂದಾಗಿ ಅಲ್ಲಿರುವಂತಹ ಲೈನ್ನ ಕಟ್ ಮಾಡಿ ಆ ವೈರ್ನ ಈ ಮ್ಯಾನೇಜರ್ ಇಟ್ಕೊಳ್ತಾನೆ. ಹಾಗೆ ಈ ರೂಟ್ನಲ್ಲೇ ಬಂದಿರೋದು ಅಂತ ಗೊತ್ತಾಗತ್ತೆ. ಇವರನ್ನ ಕೊಲ್ಲೋಕೆ ಆ ಮುಖವಾಡವನ್ನ ಹಾಕೊಂಡಿರೋರ್ನ ಕಳಿಸ್ತಾನೆ. ಡೇವಿಡ್ ಮತ್ತೆ ಏಮಿ ಅಲ್ಲಿಂದ ತಪ್ಪಿಸ್ಕೊಂಡು ಆ ಸುರಂಗ ಮಾರ್ಗದಲ್ಲಿ ಮತ್ತೊಂದು ದಾರಿಯಲ್ಲಿ ಹೋಗ್ತಾರೆ. ಆ ದಾರಿ ಒಂದು ಸ್ಟೋರ್ ರೂಮ್ಗೆ ಕನೆಕ್ಟ್ ಆಗತ್ತೆ. ಯಾರು ಬರಬಾರ್ದು ಅಂತ ಹೇಳಿ ಆ ಡೋರ್ನ ಕ್ಲೋಸ್ ಮಾಡಿ ಅಲ್ಲಿ ಒಂದು ಬೀರೋನ ಇಡ್ತಾರೆ. ಫೋನ್ ಮಾಡಿ ಪೊಲೀಸ್ಗೆ ತಿಳಿಸಿರ್ತಾರೆ ಅಲ್ವಾ, ಆ ಅಡ್ರೆಸ್ನ ಟ್ರ್ಯಾಕ್ ಮಾಡಿಕೊಂಡು ಪೊಲೀಸ್ ಅಲ್ಲಿಗೆ ಬರ್ತಾರೆ. ಈ ಕಡೆ ಕಿಟಕಿಯಿಂದ ಡೇವಿಡ್ ಮತ್ತೆ ಏಮಿ ನೋಡ್ತಾರೆ. ಇದರ ಹಿಂದೆ ಒಬ್ಬ ಬಂದಿದ್ನಲ್ವಾ, ಅದೇ ಕ್ಯಾಸೆಟ್ನ ತಗೊಂಡು ಹೋದ್ನಲ್ವಾ, ಅದೇ ರೀತಿ ಇವರು ಕೂಡ ಅಂತ ಅನ್ಕೊಳ್ತಾರೆ. ಅಲ್ಲಿದ್ದಂತಹ ಮ್ಯಾನೇಜರ್ ಹತ್ರ ವಿಚಾರಿಸ್ತಾರೆ, ನಾನು ಇಲ್ಲಿರುವಂತಹ ರೂಮ್ನ ಚೆಕ್ ಮಾಡಬೇಕು, ಎಲ್ಲ ರೂಮ್ನ ನನಗೆ ತೋರಿಸಿ ಅಂತ ಕೇಳಿದಾಗ ಈ ಮ್ಯಾನೇಜರ್ ಕೂಡ ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಎಲ್ಲ ರೂಮ್ನ ತೋರಿಸ್ತಾನೆ. ಅದು ಹೇಗೆ ಕಾಲ್ ಮಾತ್ರ ಬಂತು ಅಂತ ಕೇಳ್ತಾನೆ. ಮತ್ತೆ ಅಲ್ಲಿರುವಂತಹ ರೂಮ್ ಒಳಗಡೆ ಇವರು ಇಟ್ಟಿರುವಂತಹ ಕ್ಯಾಸೆಟ್ನಲ್ಲಿ ಒಂದು ವಿಡಿಯೋನ ನೋಡ್ತಾನೆ. ತುಂಬಾನೇ ಆಶ್ಚರ್ಯಪಟ್ಟು ಭಯಭೀತರಾಗ್ತಾರೆ. ಇಲ್ಲಿರೋದು ಸರಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಕೊನೆಗೆ ಈ ಪೊಲೀಸ್ ಹೊರಗಡೆ ಬರ್ತಾರೆ, ಕಾರ್ನಲ್ಲಿ ಕೂತ್ಕೊಳ್ಳೋಕೆ ಹೋಗ್ತಾರೆ. ಆಗ ಡೇವಿಡ್ ಮತ್ತೆ ಆಮಿ ತುಂಬಾನೇ ವೇಗವಾಗಿ ರೂಮಿಂದ ಹೊರಗಡೆ ಬಂದು ನಾವೇ ನಿಮಗೆ ಕರೆ ಮಾಡಿದ್ದು ಅಂತ ಹೇಳ್ತಾರೆ. ಸರಿ ಬನ್ನಿ, ವೇಗವಾಗಿ ಕಾರ್ನಲ್ಲಿ ಕೂತ್ಕೊಳ್ಳಿ, ನಾವಿಲ್ಲಿಂದ ಹೊರಟು ಹೋಗೋಣ ಅಂತ ಹೇಳಿ ಕಾರ್ ಒಳಗಡೆ ಕೂತ್ಕೊಳ್ತಾರೆ. ಗಾಡಿ ಸ್ಟಾರ್ಟೇ ಆಗೋಲ್ಲ. ಏನಾಯ್ತು ಅಂತ ಚೆಕ್ ಮಾಡಿದ್ರೆ ಅಲ್ಲಿರುವಂತಹ ಇಂಜಿನ್ ವೈರ್ ಕಟ್ ಆಗಿರತ್ತೆ. ಅದೇ ಸಮಯದಲ್ಲಿ ಆ ಪೊಲೀಸ್ ಹಿಂದೆ ಒಬ್ಬ ಮುಖವಾಡವನ್ನ ಹಾಕೊಂಡಿರೋನು ಬಂದು ನಿಲ್ತಾನೆ. ಈ ಪೊಲೀಸನ್ನ ಕೊಲೆ ಮಾಡ್ತಾನೆ. ಅವನ ಹತ್ರ ಇಂದ ಇವರು ತಪ್ಪಿಸ್ಕೊಳ್ಳೋಕೆ ಕಾರಿಂದ ವೇಗವಾಗಿ ಓಡಿ ಬಂದು ರೂಮ್ ಒಳಗಡೆ ಬರ್ತಾರೆ. ಈ ರೂಮಿಂದ ಯಾವ ಕಡೆ ಹೊರಗಡೆ ಹೋದ್ರೂ ಇವರು ನಮ್ಮನ್ನ ಸಾಯಿಸ್ತಾರೆ ಅಂತ ಹೇಳಿ ರೂಮ್ ಒಳಗಡೆ ಇರುವಂತಹ ಕಿಟಕಿಯನ್ನ ಹೊಡಿತಾರೆ. ಅಲ್ಲಿ ಮೇಲಿರುವಂತಹ ರೂಫ್ನಲ್ಲಿ ಏಮಿಯನ್ನ ಸೇಫ್ ಆಗಿ ಅಲ್ಲಿ ಇರೋಕೆ ಹೇಳ್ತಾರೆ. ಏನೇ ಆದ್ರೂ ಕೆಳಗಡೆ ಬರಬಾರ್ದು ಅಂತ ಏಮಿಗೆ ಡೇವಿಡ್ ತುಂಬಾನೇ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ರಿಸೆಪ್ಷನ್ ಅಲ್ಲಿರುವಂತಹ ಎರಡು ಗನ್ನಲ್ಲಿ ಒಂದು ಮ್ಯಾನೇಜರ್ ಹತ್ರ ಇದೆ, ಮತ್ತೊಂದು ಅಲ್ಲೇ ಇದೆ, ಅದನ್ನ ನಾನು ಹೇಗಾದ್ರೂ ಮಾಡಿ ತಗೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಡೇವಿಡ್ ಬಾಗಿಲನ್ನ ತೆಗಿಬೇಕಾದ್ರೆ ಅಲ್ಲೇ ಆ ಮುಖವಾಡವನ್ನ ಹಾಕೊಂಡಿರೋನು ನಿಂತಿರ್ತಾನೆ ಅನ್ಸತ್ತೆ. ಅದು ಗೊತ್ತಿಲ್ಲದೆ ಈ ಬಾಗಿಲನ್ನ ತೆಗೆದ್ಮೇಲೆ ಸಡನ್ ಆಗಿ ಅವನು ಇವರ ಹೊಟ್ಟೆಗೆ ಚಾಕುವಿನಿಂದ ಹಿರಿತಾನೆ. ಇವರು ಜೀವಕ್ಕಾಗಿ ತುಂಬಾನೇ ಹೋರಾಡ್ತಿರ್ತಾರೆ. ಇವನು ಒದ್ಲಾಡ್ತಿರೋದ್ನ ನೋಡಿ ಈ ಮ್ಯಾನೇಜರ್ ಒಂದು ಕ್ಯಾಮ್ರಾನಲ್ಲಿ ರೆಕಾರ್ಡ್ ಮಾಡ್ತಾನೆ. ಈ ರೂಮ್ ಒಳಗಡೆ ಮ್ಯಾನೇಜರ್ ಬರ್ತಾನೆ. ಈ ಕಿಟಕಿ ಹೊಡೆದೋಗಿರೋದ್ನ ನೋಡಿ ಅವಳು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ಬೇಕು, ಅವಳನ್ನ ಹೇಗಾದ್ರೂ ಮಾಡಿ ಕಂಡು ಹಿಡೀರಿ ಅಂತ ಹೇಳಿ ಇವನು ಆ ರೂಮಿಂದ ಹೊರಗಡೆ ಹೋಗ್ತಾನೆ. ಇದನ್ನೆಲ್ಲ ಏಮಿ ನೋಡ್ತಾಳೆ, ಅಳಕ್ಕೂ ಆಗದೆ ತುಂಬಾನೇ ಕಷ್ಟಪಡ್ತಾಳೆ. ಹೀಗೆ ಏಮಿ ಅಲ್ಲೇ ಕೂತ್ಕೊಂಡಿರ್ತಾಳೆ. ಅವತ್ತಿನ ರಾತ್ರಿ ಕಳೆಯತ್ತೆ, ಬೆಳಗ್ಗೆ ಕೂಡ ಆಗತ್ತೆ. ಹಾಗೆ ಅವಳು ನಿಧಾನಕ್ಕೆ ಕೆಳಗಡೆ ಇಳಿದು ಬರ್ತಾಳೆ. ಇವಳು ಇವಳ ಹಸ್ಬೆಂಡ್ನ ಹುಡ್ಕೊಂಡು ಈ ಜಾಗಕ್ಕೆ ಬರಲೇಬೇಕು ಅಂತ ಹೇಳಿ ಒಬ್ಬ ಮುಖವಾಡವನ್ನ ಹಾಕೊಂಡಿರೋನು ಅಲ್ಲೇ ಕಾಯ್ತಿರ್ತಾನೆ. ಸಡನ್ ಆಗಿ ಏಮಿ ಅವನನ್ನ ನೋಡಿ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾಳೆ. ಅಲ್ಲಿರುವಂತಹ ಕಾರ್ನಲ್ಲಿ ಕೂತ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡಿ ಓಡಿಸ್ಕೊಂಡು ಹೋಗ್ತಾಳೆ. ಅಲ್ಲಿ ಮತ್ತೊಬ್ಬ ಮುಖವಾಡವನ್ನ ಹಾಕೊಂಡಿರೋನು ಕಾರಿನ ಮೇಲಿನ ಭಾಗಕ್ಕೆ ಬರ್ತಾನೆ. ಇವಳು ತುಂಬಾನೇ ರ್ಯಾಶ್ ಆಗಿ ಓಡಿಸ್ತಾಳೆ. ಅಲ್ಲೇ ಮುಂದೆ ಮತ್ತೊಬ್ಬ ಮುಖವಾಡವನ್ನ ಹಾಕೊಂಡಿರೋನು ಬರ್ತಾನೆ. ಇವಳಿಗೆ ಇರುವಂತಹ ಕೋಪಕ್ಕೆ ಅವನನ್ನ
ವೇಗವಾಗಿ ಕಾರ್ನ ಓಡಿಸ್ಕೊಂಡು ಹೋಗಿ ಅವನ ಮೇಲೆ ಹಚ್ಚಿ ಅಲ್ಲಿರುವಂತಹ ಒಂದು ರೂಮ್ ಒಳಗಡೆ ಗಾಡಿನ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗಿ ಇವರಿಬ್ಬರನ್ನ ಒಂದೇ ಸಾರಿ ಸಾಯಿಸ್ತಾಳೆ. ಇಲ್ಲಿ ಒಬ್ಬ ಮುಖವಾಡವನ್ನ ಹಾಕೊಂಡಿರೋನು ಯಾರು ಅಂತಂದ್ರೆ, ಮಧ್ಯದಲ್ಲಿ ಇವರ ಗಾಡಿ ಮೊದಲನೇ ಬಾರಿ ರಿಪೇರಿ ಆಗಿತ್ತಲ್ವಾ, ಆ ಪೆಟ್ರೋಲ್ ಬಂಕ್ ಹತ್ರ ಒಬ್ಬ ಸರಿ ಮಾಡಿ ಕೊಟ್ಟಿರ್ತಾನಲ್ವಾ ಆ ಮೆಕ್ಯಾನಿಕೇನೆ. ಆ ಗಾಡಿ ಮತ್ತೆ ರಿಪೇರಿ ಆಗ್ಬೇಕು ಅಂತ ಹೇಳಿನೇ ಯಾವುದೋ ಒಂದು ಪಾರ್ಟ್ನ ಡ್ಯಾಮೇಜ್ ಮಾಡಿರ್ತಾನೆ. ಈ ಮ್ಯಾನೇಜರ್ ಇವರಿಬ್ರು ಸತ್ತಿರೋದ್ನ ನೋಡಿ ತುಂಬಾನೇ ಕೋಪಗೊಳ್ತಾನೆ. ಅವಳನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಏಮಿ ಈ ಕ್ಯಾಸೆಟ್ ಎಲ್ಲ ಇಟ್ಟಿರ್ತಾರೆ ಅಲ್ವಾ, ಆ ರೂಮಿಂದ ತುಂಬಾನೇ ಕೋಪದಲ್ಲಿ ಹೊರಗಡೆ ಬರ್ತಾಳೆ. ಪೊಲೀಸ್ಗೆ ಕಾಲ್ ಮಾಡೋಣ ಅಂತ ಹೇಳಿ ಆ ಟೆಲಿಫೋನ್ ಹತ್ರ ಬರ್ತಾಳೆ. ಆದ್ರೆ ಅಲ್ಲಿ ವೈರ್ ಕನೆಕ್ಷನ್ ಇರೋಲ್ಲ. ಆ ಗನ್ನನ್ನ ತಗೊಳ್ಳೋಣ ಅಂತ ಹೇಳಿ ಆ ರಿಸೆಪ್ಷನ್ ಹತ್ರ ಬರ್ತಾಳೆ. ಆ ಗನ್ನ ತೆಗಿಯೋಕೆ ಪ್ರಯತ್ನ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಈ ಮ್ಯಾನೇಜರ್ ಹಿಂದೆಯಿಂದ ಆ ಟೆಲಿಫೋನ್ ವೈರ್ ಮೂಲಕ ಇವಳ ಕತ್ತನ್ನ ಜೋರಾಗಿ ಹಿಸುತ್ತಾನೆ. ಅವಳು ಆಯಾಸಗೊಂಡ ಮೇಲೆ ಅವಳ ಮುಖಕ್ಕೆ ಚೆನ್ನಾಗಿ ಹೊಡಿತಾನೆ. ಇವಳು ಜೀವಕ್ಕಾಗಿ ತುಂಬಾನೇ ಹೋರಾಡ್ತಿರ್ತಾಳೆ. ಇದನ್ನ ರೆಕಾರ್ಡ್ ಮಾಡೋಕೆ ಆ ಮ್ಯಾನೇಜರ್ ಕ್ಯಾಮ್ರಾನ ತಗೊಂಡು ಬರ್ತಾನೆ. ಇವಳು ಅನುಭವಿಸುವಂತಹ ಕಷ್ಟವನ್ನ ಇವನು ಸಂತೋಷವಾಗಿ ಎಂಜಾಯ್ ಮಾಡೋಕೆ ರೆಕಾರ್ಡ್ ಮಾಡ್ತಾನೆ. ಆಗ ಎಕ್ಸ್ಪೆಕ್ಟೇ ಮಾಡದೇ ಇರೋ ಹಾಗೆ ಅವಳು ಇವನ ಕಾಲಿಗೆ ಜೋರಾಗಿ ಹೊಡಿತಾಳೆ. ಇವರ ಇಬ್ಬರ ಮಧ್ಯೆ ದೊಡ್ಡ ಫೈಟಿಂಗ್ ಆಗತ್ತೆ. ಇವಳು ಒಂದು ಗನ್ನನ್ನ ತಗೊಳ್ಬೇಕು ಅಂತ ಹೇಳಿ ರಿಸೆಪ್ಷನ್ಗೆ ಬಂದಿರ್ತಾಳೆ ಅಲ್ವಾ, ಆ ಗನ್ ಕೆಳಗಡೆ ಬಿದ್ದಿರತ್ತೆ. ಅದು ಗೊತ್ತಿಲ್ಲದೆ ಮ್ಯಾನೇಜರ್ ಇವಳನ್ನ ಅದರ ಮೇಲೇನೆ ತಳ್ತಾನೆ. ಆಗ ಆ ಗನ್ನ ತಗೊಂಡು ಇವಳು ಇವನನ್ನ ಶೂಟ್ ಮಾಡಿ ಸಾಯಿಸ್ತಾಳೆ. ಇವಳ ಹಸ್ಬೆಂಡ್ನ ನೋಡೋಕೆ ಹೋಗ್ತಾಳೆ. ಅವಳ ಹಸ್ಬೆಂಡ್ ಇನ್ನೂ ಸತ್ತಿರಲ್ಲ, ತುಂಬಾನೇ ರಕ್ತ ಹೊರಗಡೆ ಬಂದಿರತ್ತೆ. ಜೀವಕ್ಕಾಗಿ ತುಂಬಾನೇ ಹೋರಾಡ್ತಿರ್ತಾನೆ. ಆ ಮ್ಯಾನೇಜರ್ ಹತ್ರ ಇದ್ದ ಆ ವೈರ್ನ ತಗೊಂಡು ಬಂದು ಪೊಲೀಸ್ಗೆ ಕಾಲ್ ಮಾಡಿ ಇಲ್ಲಿ ನಡೆದಂತಹ ಎಲ್ಲಾ ವಿಷಯಗಳನ್ನ ತಿಳಿಸಿ ಬೇಗ ಬನ್ನಿ, ಜೊತೆಗೆ ಆಂಬ್ಯುಲೆನ್ಸ್ನ ಕೂಡ ಕಳಿಸಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಇವಳು ಅವಳ ಹಸ್ಬೆಂಡ್ ಹತ್ರ ಹೋಗ್ತಾಳೆ. ಇದರ ಹಿಂದೆ ಡೈವರ್ಸ್ ತಗೊಳ್ಬೇಕು ಅಂತ ಹೇಳಿ ಮಾತಾಡ್ತಿರ್ತಾರೆ ಅಲ್ವಾ, ಈಗ ಅದನ್ನೆಲ್ಲ ಮರೆತು ಒಂದಾಗಿರ್ತಾರೆ. ಇಲ್ಲಿಗೆ ಈ ಚಿತ್ರದ ಕಥೆಯು ಮುಗಿಯತ್ತೆ. ಈ ಚಿತ್ರದ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.